ಯೂ ಶೋಯಿನ್ ಮೊಬೈಲ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶೋ ಇನ್ ಮೊಬೈಲ್ ಅರ್ಪಿಸುವ ಮೊಬೈಲ್ ಟಾಕೀಸ್. ನಾನಿದ್ದೀನಿ ನಿಮ್ಮ ಜೊತೆ ನಿಮ್ಮ ಪ್ರೀತಿಯ ಮಾನ್ಸ ವಿತ್ ಸ್ಟ್ರಾಂಗ್ ಕಾಫಿ. ಇವತ್ತಿನ ಸೆಲೆಬ್ರಿಟಿ ಯಾರು, ಯಾರ ಬಗ್ಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಇವರು ಕಿರುತೆರೆಯಿಂದ ಹಿರುತೆರೆಗೆ ಹೋದವರು. ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದವರು, ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದವರು. ಹೊಸ ಸಿನಿಮಾ ರಿಲೀಸ್ ಆದಾಗ ಚಿತ್ರಮಂದಿರಕ್ಕೆ ಹೋಗಿ ಜನಗಳ ಮುಂದೆ ಮೈಕ್ ಹಿಡಿದವರು. ಮುಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದವರು. ಹೀಗೆ ಅಭಿನಯಿಸ್ತಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದವರು. ಇವ್ರು ಮಾಡಿದ್ದು ಕೆಲವೇ ಸಿನಿಮಾಗಳಾದರೂ ತುಂಬ ಒಳ್ಳೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಯಾರು ಇವರು ಅನ್ಕೊಂಡ್ರ, ಒಂದು ನಿಮಿಷ ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ನಮಗಾಗಿ ಕಾಯ್ತಾ ಇರೋರು ಇವರೇ, ಡಿ ಪಿ ರಘುರಾಮ್. ಬನ್ನಿ ಅವ್ರ ಮನದಾಳದ ಮಾತನ್ನು ಕೇಳೋಣ. ನಾನು ಮೊದಲು ಇಂಡಸ್ಟ್ರಿಗೆ ಬಂದಿದ್ದು ಟಿ ವಿ ಮಾಧ್ಯಮದಿಂದ, ಕಿರುತೆರೆ ನನ್ನ ತವ್ರ ಮನೆ. ನಾನು ಅಲ್ಲಿಂದನೇ ಬಂದಿದ್ದೆ, ಅಂದರೆ ಕೆಲವು ಖಾಸಗಿ ವಾಹಿನಿಗಳಲ್ಲಿ ನಿರೂಪಕನಾಗಿ, ಕಾರ್ಯಕ್ರಮದ ನಿರ್ಮಾಪಕ ಅಂದರೆ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ, ಪರ್ಟಿಕ್ಯುಲರ್ಲಿ ಫಿಲಮ್ ಸೆಕ್ಷನ್ ಪ್ರೋಗ್ರಾಮ್ಗಳಂತ ಏನು ಹೇಳ್ತೀವಿ ಅದರದ್ದು ಇನ್ಚಾರ್ಜ್ ಆಗಿದ್ದೆ. ಥಿಯೇಟ್ರ್ಗಳ ಮುಂದೆ ಹೊಸ ಪಿಕ್ಚರ್ ರಿಲೀಸ್ ಆದಾಗ ಆ ಚಿತ್ರದಲ್ಲಿ ಆ ನಾಯಕರು ಯಾವ್ಯಾವ ಗೆಟಪ್ಗಳು ಹಾಕ್ಕೊಂಡಿರ್ತಾರೆ ಆ ಥರ ಗೆಟಪ್ಗಳಲ್ಲೇ ಥಿಯೇಟ್ರ್ ಮುಂದೆ ಬಂದು ಜನಗಳ ಮುಂದೆ ಮೈಕ್ ಇಟ್ಕೊಂಡು, ಈ ಮೈಕ್ ಇಟ್ಕೊಬೇಕಾದ್ರೆ ನನಗೆ ಅದೇ ಖುಷಿ ಆಗುತ್ತೆ, ಯಾಕಂದರೆ ಹಳೆ ಕಸಬು ಇದೆಲ್ಲ ನನಗೆ. ಜನಗಳ ಹತ್ರ ಬಂದು ನಿಮ್ಮ ಚಿತ್ರದ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕೇಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕಾನ್ಸೆಪ್ಟ್ಗಳನ್ನ ಮಾಡಿಕೊಂಡು ಈ ಡೈರೆಕ್ಷನ್ ಮಾಡಬೇಕು ಅನ್ನೋದು ನನಗೆ ಆವಾಗಲಿಂದ ತಲೆಯಲ್ಲಿ ಇತ್ತವರೆಗೂ ನನಗೆ ಕ್ಲಾರಿಟಿ ಇಲ್ಲ, ಬಟ್ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಫಸ್ಟಿಂದನೂ ಅದಕ್ಕೆ ಓದೋದ್ರಲ್ಲೆಲ್ಲ ನಾನು ತುಂಬ ವೀಕು, ಆದಷ್ಟು ಬೇಗ ಈ ಕೆಲಸಕ್ಕೆ ಸೇರ್ಕೊಂಬಿಟ್ಟು ಈ ನನ್ನ ಇಷ್ಟಪಟ್ಟೋ ಕೆಲಸ ಆದರೆ ಸಿನಿಮಾ, ಈ ಕ್ಯಾಮ್ರಾ, ಇದಕ್ಕೆ ಸಂಬಂಧಪಟ್ಟಿದ್ದಕ್ಕೇ ನಾನು ತುಂಬ ಹೊಂದ್ಕೊಂಡು ಅದೇ ಕೆಲಸದಲ್ಲಿದ್ದೆ. ಸೊ ಅಲ್ಲಿ ಕೆಲವು ನನ್ನ ಪ್ರಯತ್ನಗಳು, ಅಲ್ಲೇ ನನ್ನ ಪ್ರೋಗ್ರಾಮ್ಗಳು, ನಾನೇ ಸ್ಕ್ರಿಪ್ಟ್ ಬರ್ಕೊತಿದ್ದೆ, ನಾನೇ ಡೈರೆಕ್ಷನ್ಗಳು ಮಾಡ್ಕೊತಿದ್ದೆ, ಅದೆಲ್ಲ ಎಲ್ಲ ಒಂದು ಕಡೆ ಅದು ಮಾಡಿದಾಗ ಕೆಲವು ಜನಗಳು ನೋಡ್ಬಿಟ್ಟೆ, ಮೊನ್ನೆ ನಿಮ್ಮ ಪ್ರೋಗ್ರಾಮ್ ನೋಡಿದೆ ಟಿ ವಿನಲ್ಲಿ ಚೆನ್ನಾಗಿತ್ತು ಅಂತ ಹೇಳಿದ್ದು, ಎಲ್ಲೋ ನನಗೆ ಡೈರೆಕ್ಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ಆಸೆ ಅಡಿಪಾಯ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ. Hey man, which language is this? This is Kannada from Karnataka. Today is Kannada's day. Yeah, can I join with you? Enjoy! ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣು ಮೆಟ್ಟಬೇಕು. ಬದುಕಿದ್ದು ಚಚ್ಚಾವಣಿ, ಇದು ವಿಧಿಯೋರಿಸುವ ಬಂಡಿ. ಬದುಕಿದ್ದು ಚಚ್ಚಾವಣಿ, ವಿಧಿ ಅರೆದಾಡಿಸುವ ಬಂಡಿ. ಎಕ್ಸಾಕ್ಟಾಗಿ ನಿನಗಾಗಿ ಚಿತ್ರದ ಮುಂದುವರೆದ ಭಾಗ ಅಂತ ಹೇಳೋದಕ್ಕಾಗಲ್ಲ, ಕ್ಯಾರೆಕ್ಟರೈಸೇಷನ್ಗಳು ಅದೇ ಇರುತ್ತೆ. ಅಂದರೆ ಇಬ್ಬರು ಕ್ಯಾರೆಕ್ಟರ್ಗಳ ಹೆಸರು ಅದೇ ಇರುತ್ತೆ. ನಿನಗಾಗಿನಲ್ಲಿ ವಿಜಯ ರಾಘವೇಂದ್ರ ಅವ್ರ ಹೆಸರು ತರುಣ್ ಇತ್ತು, ರಾಧಿಕಾ ಅವ್ರ ಹೆಸರು ಮಧು ಇತ್ತು, ಇದರಲ್ಲೂ ಅದೇ ಹೆಸರುಗಳು ಮಾತ್ರ ಸೇಮ್ ಇರುತ್ತೆ. ಅದು ಬಿಟ್ಬಿಟ್ಟು ಅದರಲ್ಲಿ ಅವರು ಇಬ್ಬರು ಒಂದು ಒಂದು ಟೀನೇಜು ಲವ್ವು ಅದಿತ್ತು. ಇವಾಗ ನಿನಗಾಗಿ ಬಂದು 10 ವರ್ಷದ ಮೇಲಾಗಿದೆ. ಆ ಮೆಚುರಿಟಿ ಅಂದರೆ ವಿಜಯ ರಾಘವೇಂದ್ರ ಅವ್ರಿಗಾಗಲಿ ರಾಧಿಕಾ ಅವ್ರಿಗಾಗಲಿ ಆ ಮೆಚುರಿಟಿ ಏನಿದೆ, ಆ ಮೆಚುರಿಟಿನ ಇಟ್ಕೊಂಡು ಅದರಲ್ಲಿ ಬರೀ ಲವರ್ಸ್ ಆಗಿದ್ದರು, ಇದರಲ್ಲಿ ಮದುವೆ ಆದಮೇಲೆ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯುವಂಥ ಕೆಲವು ವಿಷಯಗಳನ್ನ ನಮಗಾಗಿ ಮಾಡ್ತಾ ಇದ್ದೀವಿ. ನಮ್ಮಲ್ಲಿರೋ ವಿಷಯಗಳೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅಂದರೆ ಇವತ್ತು ಎಷ್ಟು ಬೇಗ ನೋಡ್ತೀವಿ, ಎಷ್ಟು ಬೇಗ ಇಷ್ಟಪಡ್ತೀವಿ, ಎಷ್ಟು ಬೇಗ ಮದುವೆ ಆಗ್ತೀವಿ, ಎಷ್ಟು ಬೇಗ ಜಗಳ ಆಡ್ತೀವಿ, ಎಷ್ಟು ಬೇಗ ಡೈವರ್ಸ್ ಆಗ್ತೀವಿ, ಈ ಥರ ತುಂಬ ವಿಷಯಗಳು ನಡೀತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಒಂದು ಗಂಡ ಹೆಂಡತಿ, ಇವತ್ತಿನ ಟ್ರೆಂಡಿನ ಒಂದು ಗಂಡ ಹೆಂಡತಿಗೆ, ಐ ಟಿ ಬಿ ಟಿ ಕಪಲ್ಸ್ ಇರ್ಬೋದು, ಎನಿಬಡಿ, ಪರ್ಟಿಕ್ಯುಲರ್ ಆಗಿ ಅವರೇ ಅಂತ ಪ್ರಿಸೈಸ್ ಆಗಿ ಹೇಳ್ತಾ ಇಲ್ಲ, ಇವತ್ತಿನ ಒಂದು ಗಂಡ ಹೆಂಡತಿ, ಇವತ್ತಿನ ಜನರೇಷನ್ ಗಂಡ ಹೆಂಡತಿಗಳಿಗೆ ಈ ಥರ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್ ನಾವು ಲೈಫಲ್ಲಿ ಮಾಡಿಕೊಂಡ್ರೆ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಹೋಗುವಂಥ ಪ್ರಯತ್ನನೇ ನಮಗಾಗಿ. ಇದು ಏನೋ ವಿಭಿನ್ನವಾಗಿದೆ, ಯಾರೂ ಮಾಡದಿರೋ ಪ್ರಯತ್ನ ಅಂತೆಲ್ಲ ಖಂಡಿತ ನಾನು ಹೇಳಲ್ಲ. ಇದು ಎಲ್ಲರ ಮನೆಯಲ್ಲೂ ನಡೆಯುವಂಥ ವಿಷಯಗಳನ್ನೇ ನಾವು ಮಾಡೋ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳು ನಮ್ಗೆ ಏನೇನು ಪಾಠ ಕಲಿಸುತ್ತೆ ಅಂತ ಹೇಳುವಂಥ ಪ್ರಯತ್ನನೇ ನಮಗಾಗಿ.
ಫೇರ್ ಆ್ಯಂಡ್ ಲವ್ಲಿ ಅದೇ ಲಾಸ್ಟ್ ಇಯರ್ ದೀಪಾವಳಿಗೆ ರಿಲೀಸ್ ಆಯಿತು, ಲಾಸ್ಟ್ ಅಕ್ಟೋಬರ್ ರಿಲೀಸ್ ಆಯಿತು. ನಮಗಾಗಿ ಲಾಸ್ಟ್ ನವಂಬರಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ನಡೆದಿದೆ, ಒಂದು 50% ಪಿಕ್ಚರ್ ಮುಗಿದಿದೆ. ಡ್ಯೂ ಟು ಸಮ್ ಫೈನಾನ್ಷಿಯಲ್ ಹಿಕ್ಕಪ್ಸ್, ಯಾರು ಸಿನಿಮಾಗೆ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಸ್ವಲ್ಪ ಹಣಕಾಸಿನ ತೊಂದರೆಯಿಂದಾಗಿ ನಾವು ಅಂದ್ಕೊಂಡಿರೋ ಹಾಗೆ ಶೆಡ್ಯೂಲ್ ಮುಂದೆ ಹೋಗೋಕ್ಕಾಗಲಿಲ್ಲ. ಶೂಟಿಂಗು ಒಂದು ತಾತ್ಕಾಲಿಕವಾದ ಒಂದು ತಡೆನ ತಗೋತು. ಅದಾದಮೇಲೆ ರಾಧಿಕಾ ಅವರೇ ಮತ್ತೆ ಸಿನಿಮಾನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಯಾವುದು ಕೂಡ ಕಾರ್ಯರೂಪಕ್ಕೆ ಇನ್ ಸೆನ್ಸ್ ಪೇಪರಲ್ಲಿ ಇನ್ನೂ ಬಂದಿಲ್ಲ. ಬಾಯಿ ಮಾತಲ್ಲಿ ವರ್ಬಲ್ ಆಗಿ ಹೇಳಿದ್ದಾರೆ. ಬಟ್ ನಮಗಾಗಿ ಸಿನಿಮಾ ನಿಲ್ಲೋದಿಲ್ಲ. ರಾಧಿಕಾ ಅವರು ತಗೋತಾರೋ ತಗೊಳ್ಳಲ್ವೋ, ಈ ನಿರ್ಮಾಪಕರೇ ಸಿನಿಮಾನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನೊಂದು 10-15 ದಿವಸದೊಳಗಡೆ ಯಾವಾಗ ಶೂಟಿಂಗು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಗ್ಯಾಪ್ ಇನ್ ದಿ ಸೆನ್ಸ್ ಅಷ್ಟೇ, ಬೇರೆ ಏನೇನಿಲ್ಲ. ನಿರ್ಮಾಪಕರಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಆಗಿದ್ದರಿಂದ ಒಂಚೂರು ಶೂಟಿಂಗಲ್ಲಿ ನಿಲ್ಲಬೇಕಾಗಿರುವಂಥ ಪರಿಸ್ಥಿತಿ ಬಂತು. ಒಂದು 50% ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಆದಷ್ಟು ಬೇಗ ಅದನ್ನು ಮಾಡಿ ನಿಮ್ಮ ಮುಂದೆ ತರಬೇಕು ಅನ್ನೋ ಆಸೆನೇ ನಮಗೂ ಭಾಳ ಇರೋದ್ರಿಂದ ಆ ಒದ್ದಾಟನೇ ನಡೀತಾ ಇದೆ. ನಾವು ತೊಗೊಂಡಿದ್ದ ವಸ್ತು ಒಂದು ಬೇರೆ ಥರದಿತ್ತು ಅಂತ ನನ್ನ ಅಭಿಪ್ರಾಯ ಏನಂತಂದರೆ, ಒಂದು ಪ್ರಾಸ್ಟಿಟ್ಯೂಷನ್ನು, ಒಬ್ಬರು ಸೆಕ್ಸ್ ವರ್ಕರು, ಇದ್ರ ಮೇಲುಗಡೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ವಿ. ಸಿನಿಮಾಗೆ ಏನು ಅವಶ್ಯಕತೆ ಇದೆ ಅದನ್ನು ನಿರ್ಮಾಪಕರು ತುಂಬ ಧಾರಾಳವಾಗಿ ತುಂಬ ಮನಸ್ಫೂರ್ತಿಯಾಗಿ ಕೊಟ್ಟರು. ನಾವು ಕೂಡ ಸಿನಿಮಾನ ಒಂದು ಕತೆ ಏನಿತ್ತು ಅದು ನ್ಯಾಯ ಒದಗಿಸ್ಬೇಕು ಆ ರೀತಿಯಲ್ಲಿ ಮಾಡಿದ್ವಿ. ಬಹುಶಃ ನನಗೆ ಚೆಲುವೇ ನಿನ್ನೆ ನೋಡಲಿನಲ್ಲಾಗಲಿ ಅಥವಾ ಫೇರ್ ಆ್ಯಂಡ್ ಲವ್ಲಿನಲ್ಲಾಗಲಿ ಸಿನಿಮಾ ನೋಡೋದಂಥ ಪ್ರೇಕ್ಷಕ ಕಾಮನ್ ಆಗಿ ಒಂದು ಕಮೆಂಟ್ ಹೇಳಿದ್ದೆ ಅಂತಂದರೆ, ತುಂಬ ಸೀರಿಯಸ್ ಮಾಡಿಬಿಡ್ತೀರಾ ನೀವು ಪಿಕ್ಚರ್ನ, ಫಿಲಾಸಫಿ ಜಾಸ್ತಿ ಹೇಳ್ಬಿಡ್ತೀರಾ, ಕಾಮಿಡಿ ಸ್ವಲ್ಪ ಒತ್ತು ಕೊಡಬೇಕಾಗಿತ್ತು ನೀವು ಅಂತ ನನಗೆ ಒಂದು ಬಂದು, ಅದು ಅವ್ರ ಅಭಿಪ್ರಾಯ. ನಾನು 100% ಏನು ಹೇಳ್ತಾರೆ ಜನಗಳ ಒಂದು ಅಭಿಪ್ರಾಯಕ್ಕೆ ಗೌರವ ಕೊಡ್ತೀನಿ. ಆ ಎಲ್ಲ ಏನೇನು ತಪ್ಪುಗಳಿತ್ತು ಅದನ್ನು ತಿದ್ದುಕೊಂಡು ನಮಗಾಗಿನಲ್ಲಿ ಕಂಪ್ಲೀಟ್ ಹ್ಯೂಮರಸ್ ಆಗಿ ಒಂದು ಒಳ್ಳೆ ಸ್ಟೋರಿ ಹೇಳೋದು ಕೊಟ್ಟಿದ್ದೀನಿ. ಕಮಿಂಗ್ ಬ್ಯಾಕ್ ಟು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದರೆ, ಬಹುಶಃ ಎಲ್ಲೋ ಒಂದು ಕಡೆ ನಾನು ತೊಗೊಂಡಿದ್ದ ವಿಷಯನೇ ಸೀರಿಯಸ್ ಆಗಿದ್ದಿದ್ದು, ಹೇಳಿದ ರೀತಿಯೂ ಸೀರಿಯಸ್ ಆಯ್ತೇನೋ, ಅದು ಎಲ್ಲೋ ಜನಗಳಿಗೆ ಇವತ್ತಿರೋ ಅವರ ಒಂದು ಸ್ಟ್ರೆಸ್ಸು, ಪ್ರೆಷರು, ವರ್ಕ್ ಲೋಡ್ಸಲ್ಲಿ ನಾನೇನೋ ಫಿಲಾಸಫಿ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಅವ್ರಿಗೆ ಮನಸ್ಸಿಗೆ ಬಂತು ಏನು ಕತ್ತಿನೋ ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇದು ನನಗೆ ನಾನೇ ಕೆಲವು ಜನಗಳ ನನಗೆ ಹೇಳಿರೋದ್ರಿಂದ ನಾನು ಅಸ್ಯೂಮ್ ಮಾಡ್ಕೊಂಡಿರೋದು. ಬಹುಶಃ ನಾನು ಸ್ವಲ್ಪ ಸೀರಿಯಸ್ ಆಗಿ ಸಿನಿಮಾ ಹೇಳಿದೆ, ಇನ್ನು ಸ್ವಲ್ಪ ಹ್ಯೂಮರಸ್ ಆಗಿ ಹೇಳಿದ್ರೆ ಜನಕ್ಕೆ ಇನ್ನೂ ಜಾಸ್ತಿ ಬೇಗ ರೀಚ್ ಆಗಿರೋದೇನೋ ಅಂತ ನನ್ನ ಅಭಿಪ್ರಾಯ. ಹುಟ್ಟತ್ತೆ ಆದ್ರೆ ಸಾಯಲ್ಲ, ನಾ ಹೋದ್ಮೇಲೂ ಅದು ಜೀವಂತವಾಗಿರುತ್ತೆ. ಲೈಫ್ ಇಸ್ ಫೇರ್ ಅಂಡ್ ಲವ್ಲಿ, ಲೈಫ್ ಇಸ್ ಫೇರ್ ಅಂಡ್ ಲವ್ಲಿ. ಇನ್ನಾರು ಪೂಯ ದೇಯ ಕಲಕಿ ಬಂದು ನಿಂತಾಗ ನಮ್ ತಂದೆಗೆ ನೋವು ಮಾಡಿ ನಿನ್ ಜೊತೆ ಬರೋಕ್ ನನಗೆ ಇಷ್ಟ ಇಲ್ಲ. ಹಾಕಕ್ ಬಂದ ಅವಲಕ್ಕಿ ತಿಂತಿದ್ಯಾ? ನಾನಂತವನಲ್ಲ. ಹಾಗಾದ್ರೆ ನನ್ನಂತವಳನ್ನ ಇಟ್ಕೋತ್ಯಾ? ಸೊ ನಿನ್ ಲೈಫಲ್ಲೂ ಒಂದ್ ಲವ್ ಸ್ಟೋರಿ ಇದೆ ಅಂದಂಗಾಯ್ತು. ನಿಮ್ದು ಯಾವ್ದು ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಇಲ್ವಾ? ನನ್ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೆ ಅದರಿಂದ. ಕೈ ಮಾಡಕ್ ನನಗೂ ಬರುತ್ತೆ. ಹೆಲ್ಮೆಟ್ ಹಾಕಿದ್ರೆ ಸೇಫ್ಟಿ, ಆದ್ರೆ ಪ್ಲೆಷರ್ ಇರಲ್ಲ ಸರ್. ಅಂದ್ರೆ ಹೋಗಿ ಬಂದು ಮೂಗಿನ ಬೈದ್ರು ಅನ್ನಂಗಾಯ್ತು ನಿಮ್ ಕತೆ. ನಮ್ ರವಿಚಂದ್ರನ್ ಅವ್ರ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ಅವ್ರ ಫಿಲಂ ಅಲ್ಲಿ ಹೆಣ್ಮಕ್ಳ ಸೌಂದರ್ಯನ ಹೆಣ್ಮಕ್ಳು ಇಷ್ಟ ಪಡ್ಬೇಕು, ಅಷ್ಟ ಅದ್ಭುತವಾಗಿ ತೋರಿಸ್ತಾರೆ. ಎಲ್ಲಾ ಹುಡುಗರು ಒಂದ್ ಹುಡುಗಿ ಸಿಕ್ಕರೆ ಸಾಕು ಕೈ ಬಿಡಕ್ ಆಯ್ತಿರ್ತಾರೆ, ನೀನೊಬ್ನೇ ಕೈ ಬಿಡಲ್ಲ ಅಂತಿರೋದು. ನಾನು ಆ ಥರ ಆಯ್ಕೆ ಮಾಡುವಂಥ ಪಟ್ಟಿಗೆ ಇನ್ನೂ ಬೆಳೆದಿಲ್ಲ. ಇವಾಗ ಒಂದು ಪ್ರಾಬ್ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತ. ಅಂದರೆ ನನಗೆ ಇವಾಗ ಕೆಲಸ ಮಾಡಬೇಕು, ನನಗೆ ಅದು ರೀಮೇಕ್ ಆಗಲಿ ಸ್ವಮೇಕ್ ಆಗಲಿ ನನ್ನ ಕೆಲಸ ಮಾಡಬೇಕಷ್ಟೇ. ಬಟ್ ಒಂದೊಂದು ಸತಿಯ ಆ ಥರ ಬಹುಶಃ ನಾನು ಯಾವುದಾದ್ರು ರೀಮೇಕ್ ಚಿತ್ರ ಮಾಡುವಂಥ ಪರಿಸ್ಥಿತಿ ಬಂದು ರೀಮೇಕ್ ಸಿನಿಮಾ ಮಾಡೋಂಗಿದ್ರೆ ಖಂಡಿತ ಮೂಲವಾದ ಸಂಗೀತದ ಟ್ಯೂನ್ಗಳನ್ನ ಟ್ರ್ಯಾಕ್ಗಳನ್ನಂತೂ ಖಂಡಿತವಾಗ್ಲೂ ತೊಗೊಳೋದಿಲ್ಲ. ನಮ್ಮ ಹೊಸ ಟ್ಯೂನ್ಗಳು ಹೊಸ ಸಾಂಗ್ಗಳನ್ನ ಹಾಕಿ ರೀಮೇಕ್, ಯಾಕೆಂದರೆ ರೀಮೇಕ್ ಮಾಡೋದು ಆ್ಯಕ್ಚುಲಿ ಇನ್ನೂ ಒಂದು ಚಾಲೆಂಜಿಂಗ್, ತುಂಬ ಅದೊಂದು ವಾದ ತುಂಬ ವರ್ಷಗಳಿಂದ ನಡೀತಾನೆ ಇದೆ. ರೀಮೇಕ ಸ್ವಮೇಕ ಅಂತ ಸಿ, ರೀಮೇಕ್ಗೆ ಸ್ವಮೇಕ್ಗೆ ಇರೋದು ಎರಡೇ ಎರಡು ಡಿಫ್ರೆನ್ಸು ನನಗೆ ಗೊತ್ತಿರೋ, ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಮೇಕಲ್ಲಿ ನಮಗೆ ಪ್ರೀತಿ ಇರುತ್ತೆ, ರೀಮೇಕಲ್ಲಿ ನಮಗೆ ಕಾಳಜಿ ಇರುತ್ತೆ. ಸ್ವಮೇಕು ನಮ್ಮ ಮಗು, ನಾವು ಹಿಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು ಅಂತ ಆಸೆ ಇರುತ್ತೆ.
ರೀಮೇಕ್ ಬಂದ್ಬಿಟ್ಟು ಬೇರೆಯವ್ರದ್ದು ಭಾಷೆನಲ್ಲಿ ಒಂದು ಹಿಟ್ ಆಗಿರೋ ಸಿನಿಮಾನ ನಾವು ತೊಗೊಂಬಂದು ಇಲ್ಲಿ ಮಾಡಬೇಕಾದ್ರೆ ತುಂಬ ಕಾಳಜಿಯಿಂದ ಮಾಡಬೇಕು, ತುಂಬ ಕೇರ್ ತೊಗೊಂಡು ಮಾಡಬೇಕು. ಸೊ ನನಗೆ ಸಿನಿಮಾ ಈಸ್ ಇಂಪಾರ್ಟೆಂಟ್, ನನಗೆ ರೀಮೇಕು ಸ್ವಮೇಕು ಅದೆಲ್ಲ ಯಾವುದೇ ಒಂದು ನನಗೆ ಭೇದ ಭಾವ ಇಲ್ಲ. ನನಗೇನಾದರೂ ಕೆಲಸ, ಯಾವ್ದು ಕೆಲಸ ನನಗೆ ಸಿಕ್ಕಿದ್ರು ಕಣ್ಣು ಗೊತ್ಕೊಂಡು ಮಾಡಬೇಕು, ಅಷ್ಟೇ ನನಗೆ ಗೊತ್ತಿರೋದು. ಬಜೆಟ್ ಅಂದರೆ ನಿನಗಾಗಿ ಮಾಡಿದಂಥ ಬಜೆಟಲ್ಲಿ ಈ ಸಿನಿಮಾ ಆಗ್ತಿಲ್ಲ, ಯಾಕೆಂದರೆ 10 ವರ್ಷದಿಂದ ಇದ್ದಂಥ ಪೇಮೆಂಟ್ಸ್ ಇರ್ಬೋದು ಅಥವಾ ರೇಟ್ಸ್ ಇರ್ಬೋದು ಇವತ್ತಿಗೆ ಡೆಫಿನೆಟಾಗಿ ಚೇಂಜ್ ಆಗಿದೆ. ಆಮೇಲೆ ಈ ಸಿನಿಮಾ ಒಂದು ಬ್ಯಾಕ್ ಡ್ರಾಪು, ನಾವು ಒಂದು 50-60% ಆಫ್ ದ ಸಿನಿಮಾ ನಿಮಗೆ ಫಾರಿನಲ್ಲೇ ನಡೆಯುತ್ತೆ ಕತೆ. ಸೊ ಆ ಬ್ಯಾಕ್ ಡ್ರಾಪು ಅಲ್ಲೇ ಆಗಿರೋದ್ರಿಂದ ಡೆಫಿನೆಟಾಗಿ ನಾನು ತೀರಾ ಹೈ ಬಜೆಟ್ ಅಂತಲೂ ಹೇಳೋದಿಲ್ಲ, ಇಲ್ಲ ತುಂಬ ಲೋ ಬಜೆಟಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಲ್ಲ. ರೀಸನಬಲಿ ಎ ಡೀಸೆಂಟ್ ಗುಡ್ ಬಜೆಟ್ ಪಿಕ್ಚರ್, ಅಂದರೆ ಅಬ್ರಾಡ್ ಶೂಟಿಂಗು, ಅಬ್ರಾಡಲ್ಲಿ ಬರೀ ಹೀರೋ ಹೀರೋಯಿನ್ ಅಲ್ಲದೇ ಇತರೆ ಒಂದು 8 ಜನ ಕಲಾವಿದರು ಬರ್ತಾರೆ ಅಲ್ಲಿ, ತುಂಬ ಸೀನ್ಸ್ಗಳು ನಡೆಯುತ್ತೆ. ಬರೀ ಜನರಲ್ ಆಗಿ ನಾವು ಸಾಂಗ್ಗೆ ಅಥವಾ ಆಗಲಿ ಬೇರೆ ಬರೀ ಕೆಲವು ದೃಶ್ಯಗಳಿಗಾಗಲಿ ಹೋಗ್ತಿಲ್ಲ, ಅಂದರೆ ಅರ್ಧ ಶೇಕಡ ಒಂದು 30-35 ಸೀನ್ಗಳು, ಒಂದು ಫೈಟು, 2 ಸಾಂಗು, ಇಷ್ಟು ನಮಗಾಗಿದ್ದು ಅಬ್ರಾಡಲ್ಲೇ ನಡೆಯುತ್ತೆ. ಹಾಗಾಗಿ ತೀರಾ ಓವರ್ ಬಜೆಟ್ ಅಂತಲೂ ನಾನು ಹೇಳ್ತಾ ಇಲ್ಲ, ಇಲ್ಲ ಕಡಿಮೆ ಬಜೆಟ್ ಅಂದ್ರೆ ಒಂದು ಡೀಸೆಂಟ್, ರೀಸನಬಲಿ ಗುಡ್ ಡೀಸೆಂಟ್ ಬಜೆಟ್ ಪಿಕ್ಚರ್. ಇವತ್ತಿನ ಮಾರುಕಟ್ಟೆ, ಇವತ್ತಿನ ನಿರ್ಮಾಪಕರ ಇವಾಗ ದುಡ್ಡು ಹಂಗಂತ ದುಡ್ಡು ಹೇಗಾದ್ರಾಗೆ ಖರ್ಚು ಮಾಡಿ ಇವತ್ತು ಮಾರ್ಕೆಟ್ ಎಷ್ಟು ಟೈಟ್ ಇದೆ ಯಾವ ಥರ ಇದೆ ಅಂತ ಗೊತ್ತು, ಅದನ್ನು ದೃಷ್ಟಿಯಲ್ಲಿಟ್ಕೊಂಡೇ ಸಿನಿಮಾ ಮಾಡ್ತಾ ಇರೋದು. ನಿರ್ಮಾಪಕರಿಗೆ ಎಲ್ಲೂ ಯಾವುದೇ ಒತ್ತಡ ಆಗದೆ ಇರೋಂಗೆ ಅವ್ರು ಹಾಕಿರೋ ದುಡ್ಡು ಎಷ್ಟಾಗತ್ತೆ ಅಷ್ಟು, ಎಷ್ಟು ಲಾಭ ಬರುತ್ತೆ ಖಂಡಿತ ಅದು ದೇವ್ರಿಗೆ ಬಿಟ್ಟಿದ್ದು, ಜನಗಳ ನಿಮಗೆ ಬಿಟ್ಟಿದ್ದು, ಬಟ್ ಹಾಕಿರೋದು ಅಸಲ್ ಅಟ್ಲೀಸ್ಟ್ ಕವರ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ನಾನು ಕಂಡುಕೊಂಡಂಥ ಕಟು ಸತ್ಯ ನಿಜವಾಗ್ಲೂ ಹೇಳಬೇಕಂತಂದರೆ, ನಾನು ನಿಮಗಾಗಲೇ ಹೇಳಿದಾಗೆ ಕೆಲವು ವಾಹಿನಿಗಳಲ್ಲಿ ಕೆಲಸ ಮಾಡ್ತಿದ್ದೆ. ವಾಹಿನಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಸಿಗ್ತಿದ್ದಂಥ ಒಂದು ಮರ್ಯಾದೆ ಅಥವಾ ನನಗೆ ಸಿಗ್ತಿದ್ದಂಥ ಒಂದು ರೆಪ್ಯುಟೇಷನ್ ಬೇರೆ ಇತ್ತು. ಅವಾಗ ನಾವೇನು ಅಂದ್ಕೊಂಡ್ವಿ, ಅದು ನನಗೆ ಸಿಗ್ತಿದೆ ಅಂದ್ರೆ ನನಗಲ್ಲ, ಅದು ಸಿಗ್ತಿರೋದು ಆ ಲೋಗೋಗೆ. ಈ ಲೋಗೋ ಇದೆಯಲ್ಲ, ಈ ಲೋಗೋಗೆ ಬೆಲೆ. ಈ ಲೋಗೋ ಬಿಟ್ಟು ಆಚೆ ಬಂದಾಗ ಒಂದು ಸಿನಿಮಾ ಮಾಡಿದೆ, ಆ ಸಿನಿಮಾ ಮಾಡಿದೆ, ಆ ಸಿನಿಮಾ ನಾನು ಅನ್ಕೊಂಡಂಗೆ ಹೋಗಿಲ್ಲ, ಫ್ಲಾಪ್ ಆಯಿತು. 4 ವರ್ಷ ಕೆಲಸ ಇರಲಿಲ್ಲ, 4 ವರ್ಷ ಕೆಲಸ ಇಲ್ಲದೆ ಕೂತಿದ್ದೆ. ಆ ಟೈಮ್ನಲ್ಲಿ ಅಂದರೆ ಒಂದು ಸೋಲಿಗೆ ನಾನೊಬ್ಬನೇ ಕಾರಣ ಆಗ್ತೀನಿ, ಅದೇ ಒಂದು ಗೆಲುವಿಗೆ 10 ಜನ ಕಾರಣ ಆಗ್ತಾರೆ. ಇದೇ ಕಟು ಸತಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಹುಟ್ಟು ಸಾವಿಗೆ ರಿಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಕಾರಣ ಹುಟ್ಟೋದಕ್ಕೆ, ಅವನು ಹಿಂಗೆ ಹುಟ್ಟದ ಅಂತ. ಅದೇ ಒಂದು ಸಾವಿಗೆ ನಾನಾ ಕಾರಣ, ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, ಆಕ್ಸಿಡೆಂಟ್ ಆಗಿ ಸತ್ತ, ಸೂಸೈಡ್ ಮಾಡ್ಕೊಂಡು ಸತ್ತ, ಕಾಯಿಲೆ ಬಂದು ಸತ್ತ, ಹಿಂಗೆ ಹೇಗಿರುತ್ತೋ ಹಾಗೆ ಒಂದು ಸಕ್ಸಸ್ಸು ಫೇಲ್ಯೂರು, ಹಿಂಗೆ ಒಂದು ಫೇಲ್ಯೂರು ನಾನು ಮಗ ಡೈರೆಕ್ಟ್ ಹಾಳು ಮಾಡ್ಬಿಟ್ಟು, ಆಗಿರೋ ಪ್ರೊಡ್ಯೂಸರ್ ನಾನು ಬೀದಿಗೆ ತಂದ್ಬಿಟ್ಟ, ಆ ಮಾರ್ಕೆಟಲ್ಲಿರೋ ಹೀರೋನ ಹಾಳು ಮಾಡ್ಬಿಟ್ಟ. ಇದು ಬೇರೆ ಬೇರೆ ಥರ ಒಂದು ಫೇಲ್ಯೂರಿಗೆ ಕಾರಣ. ಒಂದು ಸಕ್ಸಸ್ ಆಗ್ಬಿಟ್ರೆ ಪಿಕ್ಚರ್ ಸೂಪರ್ ಮಾಡಿದ್ದಾರೆ ಗುರು, ಟೀಮ್ ಎಫರ್ಟು ಇಷ್ಟೇ. ಸೊ ಕಟು ಸತ್ಯ ಏನಂತಂದರೆ, ಸಕ್ಸಸ್ ಪಿಕ್ಸ್, ಫೇಲ್ಯೂರ್ಸ್ ಕಷ್ಟ ನನಗೆ, ಇದೆಲ್ಲ ಆಗಿರೋದು ಯಾವುದು ನನ್ನ ರಿಗ್ರೆಟ್ಸ್ ಇಲ್ಲ, ಬಟ್ ಆ ಪಾಠಗಳು ಕಲ್ತಿರೋದು ಇದೆಯಲ್ಲ ಅದು ತುಂಬ ಕಾಸ್ಟ್ಲಿ ಪಾಠಗಳು. ಅಂದರೆ ಬಹುಶಃ ನನಗೆಲ್ಲೋ ಫಸ್ಟಿಂದನೇ ಸಕ್ಸಸ್ ಇದ್ಬಿಟ್ಟಿದ್ರೆ ಸೋಲಿನ ಅನುಭವ ಅಥವಾ ರುಚಿ ನನಗೆ ತಗೊಳ್ಳೋದು ಆಮೇಲೆ ಕಷ್ಟ ಆಗ್ತಿತ್ತೇನೋ. ನಾನು ಆಗಲೇ ಹೇಳಿದಾಗ 2 ಪಿಕ್ಚರು ಕೂಡ ಬಾಕ್ಸ್ ಆಫೀಸ್ ಲೆಕ್ಕದ ಪ್ರಕಾರ ನಾನು ಅಂದ್ಕೊಂಡಂಗೆ ಹೋಗದೆ ಇರೋದ್ರಿಂದ. ಸೊ ವಾಟ್ ಎವರ್ ಫೇಲ್ಯೂರ್, ಫೇಲ್ಯೂರ್ ಇಸ್ ಎ ಫೇಲ್ಯೂರ್, ವಿ ಶುಡ್ ಅಕ್ಸೆಪ್ಟ್ ದಟ್. ನಾನು ಇಲ್ಲಿ ಸುಮ್ಮನೆ ಕೂತ್ಕೊಂಡು ನನ್ನ ಪಿಕ್ಚರು ಚೆನ್ನಾಗಿ ಮಾಡಿದ್ದೆ, ಜನಗಳು ನೋಡಿಲ್ಲ, ಇಲ್ಲ ಪ್ರೊಡ್ಯೂಸರ್ ಪಬ್ಲಿಸಿಟಿ ಮಾಡಲಿಲ್ಲ, ಅದೆಲ್ಲ ರೀಸನ್ ಹೇಳ್ಬಾರ್ದು. ಎಲ್ಲ ಪ್ರೊಡ್ಯೂಸರ್ಗಳು ಅವ್ರ ಶಕ್ತಿ ಮೀರಿ ಪ್ರಮೋಷನ್ ಮಾಡಿದ್ದಾರೆ, ಪಬ್ಲಿಸಿಟಿ ಮಾಡಿದ್ದಾರೆ. ನಾವು ಕೂಡ ಪಿಕ್ಚರ್ ಫ್ಲಾಪ್ ಆಗಬೇಕು ಅಂತ ಪಿಕ್ಚರ್ ಮಾಡಿದ್ದಲ್ಲ, ಪಿಕ್ಚರ್ನ ಚೆನ್ನಾಗಿ ಮಾಡಬೇಕು ಅಂತಲೇ ಸಿನಿಮಾ ಮಾಡಿದ್ದು. ಬಟ್ ನನ್ನ ಹಣೆ ವರ ಅದೃಷ್ಟ ಆ ಟೈಮಲ್ಲಿ ನನ್ನ ಕೈ ಹಿಡಿದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಐ ಶುಡ್ ಅಕ್ಸೆಪ್ಟ್ ಅಷ್ಟೇ. ಎಸ್, ನೆಕ್ಸ್ಟು ಒಂದು ಸಕ್ಸಸ್ ಕೊಡೋದಕ್ಕೆ ಏನೇನು ಪ್ರಯತ್ನ ಪಡಬೇಕು ಅಷ್ಟನ್ನು ಪ್ರಯತ್ನ ಪಡ್ತಾಯಿದ್ದೀನಿ. ಡೆಫಿನೆಟಾಗಿ ಒಂದು ನಂಬಿಕೆ, ನೀವೆಲ್ಲ ಒಂದು ಒಳ್ಳೆ ಎಫರ್ಟ್ನ, ಒಂದು ಸಿನ್ಸಿಯರ್ ಎಫರ್ಟ್ಸ್ನ ಯಾವತ್ತೂ ಜನ ಕೈಬಿಟ್ಟಿಲ್ಲ, ಕೈಬಿಡೋದಿಲ್ಲ ಅಂತ. ನೆಕ್ಸ್ಟ್ ಪಿಕ್ಚರ್ ಗೆಲ್ಲಿಸ್ತೀರ ಅನ್ನೋದು ನಂಬಿಕೆ ಖಂಡಿತ ಇದೆ. Is Rasikara Raja, is Natasawa Bam, is the Vira Kesari, is the Kala Tapas, is the Kala Brahm, is the last race, is Karnataka Ratna, is Kentucky Karl, is Bhaktara Ratna, is Padma Bhushan. We call him Muttu, Amuttu, 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 Amuttu Raja. Bari Rajan, Nura Rukun.
ಬೇರೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಡಬ್ಬಿಂಗ್ ಬಂದ್ರೆ ನಾನು ಖಂಡಿತ ನಾವು ಪರ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಡಬ್ಬಿಂಗ್ ಬಗ್ಗೆ ನನಗೆ ಮಾತಾಡೋಕ್ಕಷ್ಟು ಆಸಕ್ತಿ ಇಲ್ಲ. ಆಮೇಲೆ ತುಂಬ ದೊಡ್ಡ ದೊಡ್ಡವರು ಇದ್ರ ಬಗ್ಗೆ ಎಲ್ಲ ಮಾತಾಡಿದರೆ ನಾನು ತುಂಬ ಸಣ್ಣವನು ಅದ್ರ ಬಗ್ಗೆ ಮಾತಾಡೋದಕ್ಕೆ. ವೈಯಕ್ತಿಕವಾಗಿ ನನಗೆ ಏನಕ್ಕೆ ಇಷ್ಟ ಇಲ್ಲ ಅನ್ನೋ ಕಾರಣ ಇಷ್ಟ ಹೇಳ್ತೀನಿ. ಒಂದು, ನಮಗೆ ಬೇರೆ ಕೆಲಸ ಗೊತ್ತಿಲ್ಲ, ನಾವು ಇದನ್ನೇ ಕೆಲಸಗಳನ್ನ ನಂಬ್ಕೊಂಡಿದ್ವಿ. ನಮ್ಮ ಕೆಲವು ಕಲಾವಿದರಿಗೆ, ನಮ್ಮ ಕೆಲವು ತಂತ್ರಜ್ಞರಿಗೆ ಅದು ಬಂದರೆ ಬಹುಶಃ ಎಲ್ಲೋ ಒಂದು ಕಡೆ ಕೆಲಸ ಕಡಿಮೆ ಆಗ್ಬೋದು ಅನ್ನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗು. ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಒಂದ್ಸತಿ ನಮಗೆ ಅನ್ವಾಂಟೆಡ್ ಮಾತುಗಳು ಆಡೋವಾಗ ಮಾಡುತ್ತೆ ಅಥವಾ ರಾಂಗ್ ಸ್ಟೇಟ್ಮೆಂಟ್ಗಳು ಕೊಡೋವಾಗ ಮಾಡುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ತುಂಬ ಹಿರಿಯರು ತುಂಬ ದೊಡ್ಡ ದೊಡ್ಡವರು ಸಾಕಷ್ಟು ಮಾತುಗಳು ಆಡಿದರೆ, ನನ್ನ ವೈಯಕ್ತಿಕ ವಿಚಾರವಾಗಿ ಡಬ್ಬಿಂಗ್ ಬರೋದು ಅಷ್ಟು ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಡಬ್ಬಿಂಗ್ ಬರಲಿ, ಪ್ರಾಬ್ಲಮ್ ಇಲ್ಲ, ಕೆಲವರು ಅದ್ರದ್ದೊಂದು ವಾದ ಇದ್ದೇ ಇದೆ ಭಾಷೆ ಗೊತ್ತಾಗಬೇಕು ಅಂತ. ಇವಾಗ ತೆಲುಗು ಪಿಕ್ಚರ್ ನಾವು ಮಾಡಿದ್ರೆ ಕನ್ನಡದಲ್ಲಿ ಡಬ್ ಮಾಡಿದ್ರೆ ಕನ್ನಡ ಡಬ್ಬಿಂಗ್ನೇ ಮಾಡಿ, ತೆಲುಗು ದಯವಿಟ್ಟು ಮತ್ತೆ ಡೈರೆಕ್ಟ್ ರಿಲೀಸ್ ಮಾಡ್ಕೋಬೇಡಿ. ಇವಾಗ ನಮ್ಮ ಕನ್ನಡ ಪಿಕ್ಚರ್ಗಳಿಗೆ ನಮ್ಮ ಕನ್ನಡ ಪಿಕ್ಚರ್ ಎಲ್ಲ ಕಾಂಪಿಟೇಷನ್, ನಮಗೆ ಬೇರೆ ಬೇರೆ ಭಾಷೆಗಳು ತುಂಬ ಕಾಂಪಿಟೇಷನ್ ಇದೆ. ಇನ್ಫ್ಯಾಕ್ಟ್ ಫೇರ್ ಆ್ಯಂಡ್ ಲವ್ಲಿ ಪಿಕ್ಚರ್ ರಿಲೀಸ್ ಆಗಬೇಕಾದ್ರೆ ನನಗೆ ಶಾರುಖ್ ಖಾನ್ ಅವ್ರದ್ದು ಹ್ಯಾಪಿ ನ್ಯೂ ಇಯರು, ವಿಜಯ್ ಅವ್ರದ್ದು ಕತ್ತಿ ಪಿಕ್ಚರ್ ಕೂಡ ನನಗೆ ಅಪೋಸಿಷನ್ ಬಂದ. ಅಂದರೆ ಒಂದು ಕನ್ನಡ ಪಿಕ್ಚರ್ಗೆ ಇಷ್ಟು ಅಪೋಸಿಷನ್ ಬಂದಾಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋ ಕಡಿಮೆ ಆಗುತ್ತೆ, ಥಿಯೇಟ್ರ್ಗಳು ಕಡಿಮೆ ಸಿಗುತ್ತೆ. ಸೊ ನಾನಾ ಕಾರಣಗಳಿರುತ್ತೆ. ಒಂದೊಂದು ಹೇಳ್ಕೊಂಡು ಹೋದರೆ ಇವಾಗ ಏನಾಗುತ್ತೆ, ಈ ನನ್ನ ಮಕ್ಳಿಗೆ ಸಿನಿಮಾ ಮಾಡೋ ಕರೆಕ್ಟಾಗಿ ಹೋಗ್ತಾ ಇಲ್ಲ, ಅದಕ್ಕೆ ಈ ರೀಸನ್ಸ್ಗಳು ಹೇಳ್ತಾರೆ ಅಂತಾರೆ. ಬಟ್ ಆ್ಯಕ್ಚುಲಿ ಅದಲ್ಲ ನಿಜವಾದ ರಿಯಾಲಿಟಿ. ನಮ್ಮ ಭಾಷೆ, ನಮ್ಮ ಸಿನಿಮಾಗಳಿಗೆ ಪ್ರಯಾರಿಟೀಸು ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಸೊ ಡಬ್ಬಿಂಗ್ ಸಿನಿಮಾ ಬಂತಂದರೆ ಸಂತೋಷ, ಆ ಸಿನಿಮಾ ಡೈರೆಕ್ಟಾಗಿ ಡಬ್ ಮಾಡ್ಬಿಟ್ಟು ಹಾಕಿ, ಬಟ್ ಒರಿಜಿನಲ್ಲೂ ಕೂಡ ರಿಲೀಸ್ ಮಾಡೋದಕ್ಕೆ ಹೋಗ್ಬಿಡಿ. ಬುದ್ಧಿ ಮಾಯ ನಿದ್ದೆ ಮಾಯ ಬಂದ ಮೇಲೆ ಮಾಯಮ್ಮ. ಇಡೀ ಗ್ಲೋಬಲ್ಲಿ ಡಿಜಿಟಲೈಸೇಷನ್ ಇವತ್ತು ಒಂದು ತುಂಬ ದೊಡ್ಡ ಒಂದು ಕ್ರಾಂತಿನೇ ಮಾಡಿಬಿಟ್ಟಿದೆ. ಅಂದರೆ ಪ್ರತಿಯೊಂದು ನಾವು ಮೊಬೈಲ್ನಲ್ಲಿ ಅಥವಾ ಆ್ಯಪ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಕೆಲವೊಂದೊಂದು ವಿಷಯಗಳನ್ನ. ಸೊ ಅದೇ ಥರ ಈಗ ಸಿಮ್ SIM ಶೋ ಇನ್ ಮೊಬೈಲ್, ಇದು ನಿಜವಾಗ್ಲೂ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅಂತ ನನಗನ್ನಿಸ್ತು. ಯಾಕೆಂತಂದರೆ ಕೆಲವು ನನ್ನಂಥ ಈ ಹೊಸ ನಿರ್ದೇಶಕರಿಗಿರ್ಬೋದು ಅಥವಾ ಯಾರಿಗೇ ಇರ್ಬೋದು, ಹೊಸ ಕಲಾವಿದರಿಗಿರ್ಬೋದು, ಹೊಸ ತಂತ್ರಜ್ಞರಿರ್ಬೋದು, ಒಂದೊಳ್ಳೆ ವೇದಿಕೆ ಅಂತ ತಿಳ್ಕೊಂಡಿದ್ದೀನಿ. ನನಗೇನೋ ಒಂದು ಕ್ಲಾರಿಫೈ ಮಾಡಬೇಕು. ಇವಾಗ ಸಾಮಾಜಿಕ ತಾಣಗಳು ಏನಿದೆ, ಒಂದು ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಹೇಗೆ ನಮ್ಮ ಒಂದು ದೈನಂದಿನ ದಿನಗಳಲ್ಲಿ ಒಂದು ನಮಗೊಂದು ಅವಿಭಾಜ್ಯ ಅಂಗ ಆಗಿದೆ, ಒಂದು ನಾವು ಅಡಿಕ್ಟ್ ಆಗಿದ್ದೀವಿ, ಡೆಫಿನೆಟ್ಟಾಗಿ ಇದು ಕೂಡ ಹಾಗೆ ಅಂತ. ನನಗೇನೋ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋದನ್ನು ಈಸಿಯಾಗಿ ಈ ಮೂಲಕ ಕೇಳ್ಬೋದು. ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಆ್ಯಂಡ್ ಇವತ್ತು ಸಾಕಷ್ಟು ಜನ ಇವತ್ತು ಇದರಲ್ಲಿ ಒಂದು ಖುಷಿ ಏನಂತಂದರೆ, ಮನೆಗೆ ನಾವು ಸುದ್ದಿಗಳನ್ನ ತಲುಪಿಸೋದು ದಿನಪತ್ರಿಕೆಗಳು, ದೂರದರ್ಶನ ವಾಹಿನಿಗಳು ಅನ್ನೋ ಹಾಗೆ ಜೋಬ್ಗೆ ಸುದ್ದಿಗಳನ್ನ ತಲುಪಿಸೋದು ಈ ಶೋ ಇನ್ ಮೊಬೈಲ್ ಅನ್ನೋದಂದರೆ, ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಎಲ್ಲೇ ಏನೇನು ನಡೀತಿದೆ, ಇಂಡಸ್ಟ್ರಿನಲ್ಲಿ ಯಾವ ಸಿನಿಮಾ ಬರ್ತಾ ಇದೆ, ಯಾವ ಹೀರೋ ಏನು ಮಾಡ್ತಿದ್ದಾರೆ, ಯಾವ ಡೈರೆಕ್ಟರ್ ಏನು ಮಾಡ್ತಿದ್ದಾರೆ, ಅದರ ಜೊತೆಗೆ ಸಾಕಷ್ಟು ಸಿನಿಮಾಗಳು ನಿಮಗೆ ತೋರಿಸ್ತಾ ಇದ್ದಾರೆ. ಅದು ಎಲ್ಲೂ ಇಂಟರ್ನೆಟ್ ಇಲ್ಲ ಅಂತಂದರೂ ಕೂಡ ನಿಮಗೆ ಸಿನಿಮಾಗಳು ತೋರಿಸೋವಂಥ ಒಂದು ಆಪ್ಷನ್ ಇಟ್ಟಿರೋದು. ಬಹುಶಃ ಇದು ಪ್ರಪ್ರಥಮ ಅಂತ ತಿಳ್ಕೊಂಡ್ರೆ, ಅಂದರೆ ಎಲ್ಲ ಕಡೆಯೂ ನಾವು ವಿತ್ ಇಂಟರ್ನೆಟ್ ವೈಫೈ ಇಲ್ಲ 3G 4G ಇದರಲ್ಲೇ ನಾವು ಸಾಕಷ್ಟು ಸಿನಿಮಾಗಳನ್ನಾಗಲಿ ಅಥವಾ ಯೂಟ್ಯೂಬ್ನಾಗಲಿ ನೋಡೋಂಥ ಒಂದು ಸಂದರ್ಭ ಇರಬೇಕಾದ್ರೆ, ವಿಥೌಟ್ ಇಂಟರ್ನೆಟ್ಟು, ವಿಥೌಟ್ ವೈಫೈ, ವಿಥೌಟ್ 3G ನಾವು ಒಂದು ಸಿನಿಮಾಗಳನ್ನ ನೋಡ್ತೀವಿ ಅಥವಾ ಒಂದು ಸಿನಿಮಾ ಸುದ್ದಿಗಳನ್ನ ತಿಳ್ಕೊತೀವಿ, ಬರೀ ಟೆಕ್ಸ್ಟ್ ಮಾತ್ರ ಅಲ್ಲದೆ ಕೆಲವು ವಿಜುವಲ್ಸ್ಗಳು ನೋಡ್ತೀವಿ ಅನ್ನೋದು ನಿಜವಾಗ್ಲೂ ಇದೊಂದು ಈ ಡಿಜಿಟಲ್ ವರ್ಲ್ಡಲ್ಲಿ ಒಂದು ಹೊಸ ಕ್ರಾಂತಿ ಅಂತ ತಿಳ್ಕೊತೀನಿ. ಇದನ್ನು ಇದ್ರ ಹಿಂದೆ ನಿಂತಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಅಥವಾ ಸಂಸ್ಥೆಯ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು, ಅದು ಕೆಲಸ ಮಾಡೋ ಪ್ರತಿಯೊಬ್ಬ ಸಿಬ್ಬಂದಿಗೂ ನಾನು ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ಆ್ಯಪ್ನ ಆದಷ್ಟು ಬೇಗ ಲಾಂಚ್ ಮಾಡಿ, ಅದು ಡೀಟೇಲ್ಸ್ನ ಕಳಿಸಿ. ಖಂಡಿತ ನಮ್ಮ ಕೈಲಿ ಏನಾಗುತ್ತೆ, ನಾವು ಕೂಡ ಆ್ಯಪನ್ನು ನಮ್ಮ ಸರ್ಕಲಲ್ಲಿ ಎಷ್ಟು ಪ್ರಮೋಟ್ ಮಾಡ್ಬೋದು ಅಷ್ಟು ಪ್ರಮೋಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆಲ್ ದಿ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಗ್ರೇಟ್, ಕೀಪ್ ರಾಕಿಂಗ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ರಘುರಾಮ್ ಅವರ ಮನದಾಳದ ಮಾತನ್ನು ಎಷ್ಟು ನೇರವಾಗಿ ಮಾತಾಡಿದ್ರಲ್ವ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ಅತಿಥಿನ ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಮೊಬೈಲ್ ಟಾಕೀಸ್. ನಮಸ್ಕಾರ.